ಎರಡೇ ಎರಡು ನೆಲ್ಲಿಕಾಯಿ ಇದ್ದರೆ ಸಾಕು ರುಚಿಕರವಾದ ನೆಲ್ಲಿಕಾಯಿ ಸಾರು ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ನೆಲ್ಲಿಕಾಯಿ ಸಾರು ಮಾಡೋದಕ್ಕೆ ಇಲ್ಲಿ ನಾನು ದೊಡ್ಡ ಗಾತ್ರದ ಎರಡು ನೆಲ್ಲಿಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಸಣ್ಣ ಸೈಜ್ ಏನಾದರೂ ಇದ್ದರೆ ಮೂರು ತಗೊಳ್ಳಿ ತಗೊಂಡು ಈ ರೀತಿ ಚಿಕ್ಕದಾಗಿ ಕತ್ತರಿಸಿಟ್ಕೊಳ್ಳಿ ಜೊತೆಗೆ ಒಂದು ಕಾಲು ಕಪ್ಪಷ್ಟು ಹಸಿ ತೆಂಗಿನ ತುರಿ ಬೇಕಾಗುತ್ತೆ ಈಗ ಮೊದಲಿಗೆ ಮಸಾಲೆ ಹುರಿಯೋಣ ಅದಕ್ಕೆ ಒಂದು ಬಾಣಲಿನಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಎರಡು ಟೀ ಸ್ಪೂನಷ್ಟು ತೊಗರಿಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಅಂದರೆ ಟೀ ಸ್ಪೂನ್ ಅಂದರೆ ಸಣ್ಣ ಚಮಚ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಅರ್ಧ ಚಮಚದಷ್ಟು ಜೀರಿಗೆ ಒಂದು ನಾಲ್ಕೇ ನಾಲ್ಕು ಕರಿಮೆಣಸು ಅಥವಾ ಕಾಳು ಹಾಗೆ ಒಂದು ಚಿಟಿಕೆಯಷ್ಟು ಮೆಂತ್ಯ ಒಂದು ಚಿಟಿಕೆಯಷ್ಟು ಸಾಸಿವೆ ಇವಿಷ್ಟು ಪದಾರ್ಥಗಳನ್ನು ತಗೊಂಡು ಒಂದು ಸ್ವಲ್ಪ ಸಣ್ಣ ಊರಿನಲ್ಲಿ ಬೇಳೆಗಳೆಲ್ಲ ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕಾಗತ್ತೆ ಸ್ವಲ್ಪ ಇರುವಾಗ ಎಲ್ಲ ಅದನ್ನ ಸಪ್ರೇಟ್ ಹುರಿಯೋಕ್ಕಾಗಲ್ಲ ಸೊ ಎಲ್ಲದನ್ನ ಒಟ್ಟಿಗೆ ಹಾಕಿ ಸಣ್ಣ ಊರಿನಲ್ಲಿ ಹುರಿದ್ರೆ ಚೆನ್ನಾಗಿ ಹುರಿಯೋಕಾಗುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಎರಡರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಹಾಕಿ ನಾನು ಎರಡು ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಹೀಗೆ ಹುರಿದು ಸ್ಟವನ್ನು ಆಫ್ ಮಾಡಿಬಿಡಬೇಕು ಆಮೇಲೆ ಮಿಕ್ಸಿ ಜಾರಲ್ಲಿ ನಾವು ಕತ್ತರಿಸಿಟ್ಕೊಂಡಿದ್ವಲ್ಲ ಆ ನೆಲ್ಲಿಕಾಯಿನು ಹುರಿದಿಟ್ಟಿರುವಂತಹ ತೆಂಗಿನ ತುರಿ ಹುರಿದಿರುವಂತಹ ಪದಾರ್ಥಗಳು ಇವಿಷ್ಟನ್ನು ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ಹರ್ಕೊಳ್ಬೇಕು ಅರ್ದಿರೋ ಪೇಸ್ಟನ್ನು ಒಂದು ಪಾತ್ರೆ ಅಥವಾ ನಾನು ಈ ಬಾಣ್ಲೆ ಏನಿತ್ತಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಬೇಕು ಸುಮಾರು ಎರಡು ಕಪ್ಪು ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಒಂದು ಕಾಲು ಚಮಚದಷ್ಟು ಅರ್ಶಿನನ ಹಾಕಬೇಕು ಈ ಸಾರು ತುಂಬ ರುಚಿಯಾಗತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೇದು ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆದ ಕೂಡಲೇ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸ್ಟವನ್ನ ಆಫ್ ಮಾಡಿಬಿಡಬೇಕು ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ ನಿಮಗೆಲ್ಲ ಗೊತ್ತೇ ಇದೆ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಅನೇಕ ವಿಟಮಿನ್ಗಳು ಎಲ್ಲ ಹೇರಳವಾಗಿದೆ ತುಂಬ ಒಳ್ಳೆಯದು ಕೂಡ ರುಚಿಯಾಗುವ ಆಗುತ್ತೆ ಕೊನೆಯಲ್ಲಿ ಒಂದು ಒಗ್ಗರಣೆ ಮಾಡೋಣ ಅದಕ್ಕೆ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಅರ್ಧ ಚಮಚ ಸಾಸಿವೆ ಒಂದು ಒಣಮೆಣಸಿನಕಾಯಿ ದೊಡ್ಡ ಚಿಟಿಕೆಯಷ್ಟು ಇಂಗು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿ ಕುದಿಸಿರೋ ಸಾರಿಗೆ ಹಾಕಿದರೆ ತಯಾರಾಗಿ ಹೋಯಿತು ಬೇಳೆ ಬೇ ಬೇಳೆ ಬೇಯಿಸೋ ಕೆಲಸ ಇಲ್ಲ ಅಥವಾ ಸಾರಿನ ಪುಡಿ ಅಂತೂ ಬೇಕೇ ಇಲ್ಲ ತುಂಬ ಚೆನ್ನಾಗಾಗತ್ತೆ ನೀವು ಖಂಡಿತ ಟ್ರೈ ಮಾಡಿ ನೋಡ್ತೀರಾ ಅಲ್ವಾ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಅಂತ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು